ಬೆಳ್ಳಂಬೆಳಗ್ಗೆ ಭ್ರಷ್ಟಾಧಿಕಾರಿಗಳಿಗೆ ಎಸಿಬಿ ಶಾಕ್ ನೀಡಿದೆ. ರಾಜ್ಯಾದ್ಯಂತ ಭ್ರಷ್ಟಾಧಿಕಾರಿಗಳ ಮನೆ ಮೇಲೆ ಎಸಿಬಿ ದಾಳಿಯನ್ನ ನಡೆಸಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟಾಧಿಕಾರಿಗಳಿಗೆ ಎಸಿಬಿ ಶಾಕ್ ನೀಡಿದೆ. ರಾಜ್ಯಾದ್ಯಂತ ಭ್ರಷ್ಟಾಧಿಕಾರಿಗಳ ಮನೆ ಮೇಲೆ ಎಸಿಬಿ ದಾಳಿಯನ್ನ ನಡೆಸಿದೆ. ಒಟ್ಟು 80 ಕಡೆ ಎಸಿಬಿ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿರುವಂತದ್ದು. 300ಕ್ಕೂ ಹೆಚ್ಚು ಎಸಿಬಿ ಅಧಿಕಾರಿಗಳು ಸಿಬ್ಬಂದಿಯಿಂದ ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಒಟ್ಟು 10 ಕಡೆ ಎಸಿಬಿ ದಾಳಿಯನ್ನ ನಡೆಸಿರುವಂತದ್ದು. ಆದರೆ ರಾಜ್ಯವನ್ನ ತೆಗೆದುಕೊಂಡ ಭ್ರಷ್ಟಾಧಿಕಾರಿಗಳ ಮೇಲೂ ಕೂಡ ಎಸಿಬಿ ದಾಳಿಯನ್ನ ನಡೆಸಿದೆ. ರಾಜ್ಯದಲ್ಲಿ ಒಟ್ಟು 80 ಕಡೆ ಎಸಿಬಿ ಏನು ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. 300ಕ್ಕೂ ಹೆಚ್ಚು ಎಸಿಬಿ ಅಧಿಕಾರಿಗಳು ಸಿಬ್ಬಂದಿಯಿಂದ ದಾಳಿಯನ್ನ ನಡೆಸಿದ್ದಾರೆ. ಬಸವೇಶ್ವರನಗರದಲ್ಲಿರುವ ಮಂಜುನಾಥ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಬಸವೇಶ್ವರನಗರ ಕ್ರಿಸೆಂಟ್ ರಸ್ತೆ ಉತ್ತರಹಳ್ಳಿ ಭಾಗದಲ್ಲಿ ಈ ಒಂದು ದಾಳಿಯನ್ನ ನಡೆಸಿರುವಂತದ್ದು. ಇನ್ನು ಬಿಡಿಎ ಗಾರ್ಡನ್ ಶಿವಲಿಂಗಯ್ಯರ ಕುಂಟೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಬನಶಂಕ್ರಿಯ ಬಿಡಿಎ ಕಚೇರಿ ಎಇ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ನಿವೃತ್ತ ಲ್ಯಾಂಡ್ ರೆಕಾರ್ಡ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಪಿಡಬ್ಲ್ಯೂ ಟಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಒಟ್ಟು ರಾಜ್ಯದಲ್ಲಿ 80 ಕಡೆ ಏನು ಎಸಿಬಿ ದಾಳಿಯನ್ನ ನಡೆಸಿರುವಂತದ್ದು. 300ಕ್ಕೂ ಹೆಚ್ಚು ಎಸಿಬಿ ಅಧಿಕಾರಿಗಳು ಸಿಬ್ಬಂದಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಸವೇಶ್ವರನಗರದ ಕ್ರೆಸೆಂಟ್ ರೋಡ್ ಉತ್ತರಹಳ್ಳಿ ಭಾಗದಲ್ಲಿ ಎಸಿಬಿ ದಾಳಿಯನ್ನ ನಡೆಸಿದೆ. ಪಿಡಬ್ಲ್ಯೂ ಟಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಬಿಡಿಎ ಗಾರ್ಡನರ್ ಶಿವಲಿಂಗಯ್ಯರ ಕೋಣನ ಕುಂಟೆ ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಬನಶಂಕ್ರಿಯ ಬಿಡಿಎ ಕಚೇರಿ ಎಇಇ ಜೊತೆ ಕೆಲಸ ನಿರ್ವಹಿಸುತ್ತಿದ್ದಂತ ಶಿವಲಿಂಗಯ್ಯ ಅವರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟು ಬೆಂಗಳೂರಲ್ಲಿ ಅಂತ ತೆಗೆದುಕೊಂಡಾಗ 10 ಕಡೆ ಎಸಿಬಿ ದಾಳಿಯನ್ನ ನಡೆಸಿರುವಂಥದ್ದು. ಇನ್ನು ಇಡೀ ರಾಜ್ಯದಲ್ಲಿ ತೆಗೆದುಕೊಂಡ್ರೆ 80 ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಎಸಿಬಿ ದಾಳಿಯನ್ನ ನಡೆಸಿದ್ದಾರೆ. ಅಧಿಕಾರಿಗಳು ಎಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದ್ದಾರೆ. ಅದರಲ್ಲಿ ಬೆಂಗಳೂರು ಅಂತ ತೆಗೆದುಕೊಂಡಾಗ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಎಸಿಬಿ ದಾಳಿಯನ್ನ ನಡೆಸಿತು ಅಂದರೆ ಕ್ರೆಸೆಂಟ್ ರಸ್ತೆಯಲ್ಲಿರುವಂಥ ಜನಾರ್ದನ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ನಿವೃತ್ತ ಲ್ಯಾಂಡ್ ರೆಕಾರ್ಡ್ ಆಫೀಸರ್ ಜನಾರ್ದನ್ ಮನೆ ಮೇಲೆ ಇವತ್ತು ದಾಳಿಯನ್ನ ನಡೆಸಿದ್ದಾರೆ ಬೆಳಗ್ಗೆ. ಇನ್ನು ಎರಡನೇದು ಪಿಡಬ್ಲ್ಯೂ ಟಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂಥ ಮಂಜುನಾಥ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ. ಇನ್ನು ಬಸವೇಶ್ವರನಗರದಲ್ಲಿ ಅವರ ಮನೆ ಇರುವಂಥದ್ದು, ಮಂಜುನಾಥ್ ಅವರ ಮನೆ ಮೇಲೆ ಇವತ್ತು ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಬಿಡಿಎ ಗಾರ್ಡನರ್ ಆಗಿರುವಂತ ಶಿವಲಿಂಗಯ್ಯರ ಕೋಣನ ಕುಂಟೆ ನಿವಾಸದ ಮೇಲೂ ಕೂಡ ಇವತ್ತು ಎಸಿಬಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದ್ದಾರೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ದಾಳಿ, ಎಲ್ಲೆಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ, ಯಾವ್ಯಾವ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಎಂಬುದು. ಇನ್ನು ಬನಶಂಕ್ರಿಯ ಬಿಡಿಎ ಕಚೇರಿಯ ಎಇ ಜೊತೆ ಶಿವಲಿಂಗಯ್ಯ ಅನ್ನೋರು ಕೆಲಸ ನಿರ್ವಹಿಸುತ್ತಿದ್ರು, ಅವರ ಮನೆ ಮೇಲೆ ಇವತ್ತು ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜು. ಬಸವರಾಜು, ಇವತ್ತು ಎಸಿಬಿ ಅಧಿಕಾರಿಗಳು ಎಲ್ಲೆಲ್ಲಿ ದಾಳಿ ನಡೆಸಿದ್ದಾರೆ, ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ ಇಲ್ಲಿವರೆಗೂ ಏನೆಲ್ಲ ಸಿಕ್ಕಿದೆ ಅವರ ಡೀಟೇಲ್ಸ್? ಇವತ್ತಿನ ಬೆಳಗ್ಗೆ ದಿವಸ ಏನು ಎಸಿಬಿ ಅವರು ಏನು ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳ ಮನೆ ದಾಳಿ ನಡೆಸಿರುವಂತದ್ದು. ರಾಜ್ಯಾದ್ಯಂತ 80 ಮನೆಗಳ ಮೇಲೆ ಇವತ್ತು ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 10 ಕಡೆ ಏನು ದಾಳಿ ನಡೆಸಿದ್ದಾರೆ. ಉತ್ತರ ಆಗಿರ್ಬೋದು, ಬಸವೇಶ್ವರ ನಗರ, ಕೆಸಿ ರಸ್ತೆ ಮತ್ತು
ಕೋರನಕುಂಟೆ ಭಾಗದಲ್ಲಿ ಎಸಿಬಿ ಅವರು ದಾಳಿ ನಡೆಸಿರುವಂತದ್ದು ಅದರಲ್ಲಿ ಪಿಡಬ್ಲ್ಯೂ ನಿವೃತ್ತ ಎಸಿಬಿ ಇದರ ಮಂಜುನಾಥ್ ಮನೆ ಮೇಲೆ ಕೂಡ ಈಗಾಗಲೇ ದಾಳಿ ನಡೆಸಿ ಅವರ ಎಲ್ಲಾ ವಿಷಯದ ಹಣವನ್ನು ಆಗಿರಬಹುದು ಕಾಗದಗಳನ್ನು ಆಗಿರಬಹುದು ಇನ್ನಿತರ ನೆಕ್ಕರನ್ನು ಕೂಡ ಮಾಡ್ತಾ ಇರುವಂತದ್ದು ಅದಲ್ಲದೆ ಬಿಡಿಯ ಗಾರ್ಡನ್ ಏನಿದ್ದಾರೆ ಸುಲಿಂಗ ಅಂತ ಅಪ್ಪಡ್ಕೊಂಡಿದ್ದಾರೆ ನಿವಾಸ ಮನೆ ಮೇಲೆ ಕೂಡ ದಾಳಿ ನಡೆಸಿರುವಂತದ್ದು ಈಗಾಗಲೇ ಬೆಂಗಳೂರಿನಲ್ಲಿ 300ಕ್ಕೂ ಅಧಿಕ ಅಧಿಕಾರಿಗಳಿಂದ ಈಗಾಗಲೇ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು ಅದಷ್ಟು ಜೊತೆಯಲ್ಲಿ ಇವರು ಕಚೇರಿಗಳಂತ ಹೆಚ್ಚಿನ ಹಣ ವರ್ಗಾವಣೆ ಆಗಿರಬಹುದು ಮತ್ತು ಇನ್ನಿತರ ಆರೋಪಗಳ ಮೇಲೆ ಏನಕ್ಕೆ ಬರ್ತಾ ಇತ್ತು ಅದರ ಹಿನ್ನೆಲೆಯಲ್ಲಿ ಇವತ್ತು ಎಸಿಬಿ ಅವರು ಬೆಳಗಿನ ಜಾವದಲ್ಲಿ ಇವರ ಮನೆ ಬಾಗಿಲನ್ನ ತೆರೆದಿರುವಂತದ್ದು ಏನಂದ್ರೆ ಬನಸಂಕ್ರಿಯಲ್ಲಿ ಬಿಡಿಯ ಸಹಾಯಕರ ಸುಲಿಂಗ ಮನೆಯನ್ನು ಕೂಡ ಈಗಾಗಲೇ ದಾಳಿ ನಡೆಸಿದ್ದಾರೆ ಈ ಇನ್ನೊಬ್ಬರು ಅವರ ಮೇಲೆ ಆರೋಪ ಕೇಳಿರ್ತಾ ಇತ್ತು ಅದರ ಬೆನ್ನಲ್ಲಿ ಇವತ್ತು ಕೂಡ ದಾಳಿಯನ್ನು ನಡೆಸಿರುವಂತದ್ದು ಇದೆ ಓಕೆ ಇಲ್ಲಿ ಇಲ್ಲಿವರೆಗೂ ಏನಾದರೂ ಅಕ್ರಮ ದಾಖಲೆಗಳು ಅಥವಾ ಅಕ್ರಮ ಹಣ ಏನಾದರೂ ಮನೆಯಲ್ಲೇ ಸಿಕ್ಕಿರುವಂತದ್ದು ಏನಾದರೂ ಇದೆಯಾ ಏನಂದ್ರೆ ಈ ಬೆಳಗಿನ ಜಾವ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಆದ್ರೆ ಇನ್ನುವರೆಗಾದ್ರೂ ಯಾವುದೇ ರೀತಿಯಾದಂತ ಮಾಹಿತಿ ಕೂಡ ತೋರಿಸಿಲ್ಲ ಆದ್ರೆ ಎಸಿಬಿ ಅಧಿಕಾರಿಗಳು ಮಾತ್ರ ಬೆಳಗಿಂದ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು ಆದ್ರೆ ಯಾವ್ದಾದ್ರು ದಾಖಲೆ ಸಿಗುತ್ತಾ ಎಸಿಬಿ ಅವ್ರ ಕೈಗೆ ಅಥವಾ ಎಸಿಬಿ ಅವರ ಮನೆ ಮೇಲೆ ದಾಳಿ ಮಾಡಲು ಏನ್ ಕಾರಣ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನೂ ಕೂಡ ದೊರಲಿದೆ ಓಕೆ ಈ ನಿವೃತ್ತ ಲ್ಯಾಂಡ್ ರೆಕಾರ್ಡ್ ಆಫೀಸರ್ ಆಗಿರುವಂತ ಜನಾರ್ದನ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಅವರ ಮೇಲೆ ಏನ್ ಆರೋಪ ಇತ್ತು ಬಿಡಿಯ ಇನ್ನಿಂದೆ ಬಿಡಿಯದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರ್ಬೋದು ಇನ್ನಿತರ ಹೆಸರು ಕೇಳಿ ಬರ್ತಾ ಇತ್ತು ಸಿಂಗ್ಲಿಂಗೆ ಅವರು ಜನರು ಕೂಡ ಆರೋಪ ಮಾಡ್ತಾ ಇದ್ರು ಅವ್ನ ಮೇಲೆ ದುಡ್ಡು ಜಾಸ್ತಿ ಕೇಳ್ತಾನೆ ಅದಕ್ಕೆ ಕೇಳ್ತಾರೆ ಇದು ಕೇಳ್ತಾನೆ ಅಂತೇಳಿ ಜಾಸ್ತಿ ಒಂದು ಆರೋಪಗಳು ಕೇಳಿ ಬರ್ತದೆ ಅದ್ರ ಬೆನ್ನಲ್ಲೇ ಇದೀಗ ಏನು ಎಸಿಬಿ ಅವರು ದಾಳಿ ನಡೆಸಿರುವಂತದ್ದು ಯಾಕಂದ್ರೆ ಈ ಬಿಡಿಯದಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಕಂಡು ಬಂದಿತ್ತು ಅದರ ಬೆನ್ನಲ್ಲೇ ಇವತ್ತು ಕೂಡ ಎಸಿಬಿ ಅವರು ದಾಳಿ ಮಾಡಿರುವಂತದ್ದು ಓಕೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ